ಸುಳ್ಯ ತಾಲೂಕಿನ ಗ್ರಾಮೀಣ ಪ್ರದೇಶ ಪಂಜಾದಲ್ಲಿ ನಿರ್ಮಾಣಗೊಳ್ಳಲಿದೆ ಆಧುನಿಕ ಸೌಕರ್ಯವನ್ನು ಒಳಗೊಂಡ ಬೃಹತ್ ಕ್ರೀಡಾಂಗಣ. ಗ್ರಾಮೀಣ ಪ್ರದೇಶದ ಕ್ರೀಡಾ ಪ್ರತಿಭೆಗಳಿಗೆ ಸಿದ್ಧವಾಗ್ತಾ ಇದೆ ಅತ್ಯದ್ಭುತ ವೇದಿಕೆ. ತುಳುನಾಡಿನ ಅಮರ ವೀರರಾದ ಕೋಟಿ ಚೆನ್ನಯ್ಯರ ಹೆಸರಿನಲ್ಲಿ ರಚನೆಗೊಳ್ಳಲಿದೆ ಸುಸಜ್ಜಿತ ಕ್ರೀಡಾಂಗಣ. ನವೆಂಬರ್ 26ರಂದು 400 ಮೀಟರ್ ಟ್ರ್ಯಾಕ್ ಕ್ರೀಡಾರ್ಪಣೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ಪಂಜದಲ್ಲಿ ಅತ್ಯದ್ಭುತ ಸೌಕರ್ಯಗಳನ್ನೊಳಗೊಂಡ ಬೃಹತ್ ಕ್ರೀಡಾಂಗಣವೊಂದು ತಲೆಯೆತ್ತಲಿದೆ. ಈಗಾಗಲೇ ಕ್ರೀಡಾಂಗಣ ನಿರ್ಮಾಣದ ಕಾಮಗಾರಿ ಪ್ರಗತಿಯಲ್ಲಿದ್ದು ನವೆಂಬರ್ 26ರಂದು ರಾಷ್ಟ್ರೀಯ ಮಟ್ಟದ ಹಿರಿಯರ ಕ್ರೀಡಾಕೂಟ ನಡೆಯುವುದರೊಂದಿಗೆ 400 ಮೀಟರ್ ಟ್ರ್ಯಾಕ್ ಕ್ರೀಡಾರ್ಪಣೆಯಾಗಲಿದೆ. ಗ್ರಾಮೀಣ ಪ್ರದೇಶದ ಕ್ರೀಡಾ ಪ್ರತಿಭೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿಸುವ ದೃಷ್ಟಿಯಲ್ಲಿ ಪಂಜ ಕ್ರೀಡಾಭಿವೃದ್ಧಿ ಸಮಿತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜ ಮತ್ತು ಭಾರತೀಯ ಹಿರಿಯರ ಕ್ರೀಡಾ ಒಕ್ಕೂಟ ಇದರ ಸಹಯೋಗದೊಂದಿಗೆ ಪಂಜ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣವನ್ನು ತುಳುನಾಡ ವೀರಪುರುಷರಾದ ಕೋಟಿ ಚೆನ್ನಯ್ಯರ ಹೆಸರಿನ ಸುಸಜ್ಜಿತ ಸ್ಟೇಡಿಯಂ ಆಗಿ ಸಿದ್ಧಗೊಳಿಸುವ ಕಾರ್ಯ ಇದೀಗ ಭರದಿಂದ ನಡೀತಾ ಇದೆ. ಈಗಾಗಲೇ 150 ಮೀಟರ್ ಅಗಲ ಮತ್ತು 200 ಮೀಟರ್ ಉದ್ದವುಳ್ಳ 400 ಮೀಟರ್ ಟ್ರ್ಯಾಕ್ನ ವಿಸ್ತೃತ ಕ್ರೀಡಾಂಗಣ ನಿರ್ಮಾಣಗೊಂಡಿದೆ. ಸರ್ಕಾರ ಹಾಗೂ ಭಾರತದ ಹಿರಿಯರ ಕ್ರೀಡಾ ಒಕ್ಕೂಟದ ಸಹಯೋಗದೊಂದಿಗೆ ಈ ಕಾರ್ಯವು ಪೂರ್ಣಗೊಂಡಿದೆ. ಗೌರವ ಕಾರ್ಯದರ್ಶಿ ಕೆಲಸ ಮಾಡುತ್ತಿದ್ದಾರೆ, ಅವರ ಪ್ರೇರಣೆ ಮತ್ತು ಅವರ ಮಾರ್ಗದರ್ಶನದಿಂದ ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಕಲ್ಪನೆ ನಮಗೆ ಬರಲಿಕ್ಕೆ ಆರಂಭವಾಯಿತು. ಮತ್ತೆ ಶ್ರೀಯುತ ದಿವಂಗತ ಸಿಲ್ವೇಶ್ ರೆಡ್ಡಿ ಸೋದರ ಅವರು, ಅವರ ಸಹೋದರ, ಅವರು ಹಾಕಿಕೊಟ್ಟ ಕಲ್ಪನೆಯಿಂದ ಅವರಿಗೂ ಕೂಡ ಒಂದು ಕನಸು ಇತ್ತು. ಅದನ್ನು ನನಸಾಗಿಸುವಲ್ಲಿ ಕ್ರೀಡಾಭಿವೃದ್ಧಿ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ಮಾಡಿಕೊಂಡು ನಮ್ಮೆಲ್ಲ ಸಮಿತಿಯ ಸದಸ್ಯರು ಇದರಲ್ಲಿ ತೊಡಗಿಸಿಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ. 2008ನೇ ಇಸವಿಯಲ್ಲಿ ಒಂದು ಅದ್ಭುತವಾದಂಥ ರಾಷ್ಟ್ರೀಯ ಮಟ್ಟದ ಹಾಫ್ ಮ್ಯಾರಥಾನ್ ಹಿರಿಯರ ಕ್ರೀಡಾಕೂಟವನ್ನು ಆಯೋಜಿಸಿದ್ದೆವು. ಸುಬ್ರಹ್ಮಣ್ಯದಿಂದ ಆರಂಭಗೊಂಡು ಈ ಕ್ರೀಡಾಂಗಣದಲ್ಲಿ ಅದು ಮುಕ್ತಾಯಗೊಂಡಿತ್ತು. ಅದು ಒಂದು ರೀತಿ ಅದ್ಭುತವಾದಂಥ ಯಶಸ್ಸನ್ನು ಕಂಡಿತ್ತು. ಆ ಸಂದರ್ಭದಲ್ಲಿ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಕ್ರೀಡಾಕೂಟ ಈ ಭಾಗದಲ್ಲಿ ನಡೆದದ್ದು ಅದು ಮೊದಲನೇ ಬಾರಿಗೆ. ತಾಲೂಕಿನಲ್ಲೇ ಅತ್ಯಂತ ಸುಸಜ್ಜಿತವಾದ 400 ಟ್ರ್ಯಾಕ್ ಹೊಂದಿದ ಹಿರಿಮೆ ಪಂಜಕ್ಕಿದೆ. ಕ್ರೀಡಾ ತರಬೇತಿ ಪಡೆಯಲು ಸಾಕಷ್ಟು ಸ್ಥಳಾವಕಾಶವೂ ಇಲ್ಲಿದೆ. 2008ರಲ್ಲಿ ಕ್ರೀಡಾಂಗಣದ ಕಾಮಗಾರಿ ಆರಂಭವಾಗಿತ್ತು. ಇದೀಗ 8 ವರ್ಷದ ಸತತ ಕಾಮಗಾರಿಯ ನಂತರ 400 ಟ್ರ್ಯಾಕ್ ಸಿದ್ಧವಾಗಿದೆ. ಇನ್ನು ಕ್ರೀಡಾಂಗಣದ ಸುತ್ತಲೂ ನಿರ್ಮಿತವಾಗುವ ಸ್ಟೇಡಿಯಂನ ನೀಲನಕಾಶೆ ಈಗಾಗಲೇ ಸಿದ್ಧಗೊಂಡಿದೆ. ಇದರ ಪ್ರಕಾರ ಸುಸಜ್ಜಿತ ಸ್ಟೇಡಿಯಂ, ಪೆವಿಲಿಯನ್ ಮತ್ತು ಗ್ಯಾಲರಿ ನಿರ್ಮಾಣದ ಕಾಮಗಾರಿ ಆರಂಭಗೊಂಡಿದೆ. ಒಳಾಂಗಣ ಕೋರ್ಟ್ ಕೂಡ ರಚನೆಗೊಳ್ಳಲಿದೆ. ಈ ಮೂಲಕ ಗ್ರಾಮೀಣ ಪ್ರದೇಶದ ಕ್ರೀಡಾ ಪ್ರತಿಭೆಗಳನ್ನು ಪೋಷಿಸಲು ಇದೊಂದು ಅತ್ಯುತ್ತಮ ವೇದಿಕೆಯಾಗಲಿದೆ. ನಿಯೋಜಿತ ಸ್ಟೇಡಿಯಂನ ಆರಂಭಿಕ ಹಂತದ ಕೆಲಸಕ್ಕೆ ಸುಮಾರು 13 ಲಕ್ಷದಷ್ಟು ವೆಚ್ಚವನ್ನು ಭಾರತದ ಹಿರಿಯರ ಕ್ರೀಡಾಕೂಟ ಒಕ್ಕೂಟ ವಿನಿಯೋಗಿಸಿದೆ. ಸುಮಾರು 3 ಲಕ್ಷದಷ್ಟು ಮೊತ್ತವನ್ನು ರಾಜ್ಯ ಸರ್ಕಾರ ನೀಡಿದ್ದು, ಸುಮಾರು 16 ಲಕ್ಷ ವೆಚ್ಚದಲ್ಲಿ ಆರಂಭಿಕ ಕಾಮಗಾರಿ ಪೂರ್ಣಗೊಂಡಿದೆ. ಸ್ಟೇಡಿಯಂನ ಉಳಿದ ಹಂತಗಳು ಪೂರ್ಣಗೊಳ್ಳಲು ಸುಮಾರು 2 ಕೋಟಿ ರೂಪಾಯಿ ಮೊತ್ತದ ಅಗತ್ಯವಿದೆ. ಈ ವರ್ಷ ಸುಮಾರು 1 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ನಾವು ಪೂರೈಸಬೇಕು. ಸಂಪೂರ್ಣ ಕ್ರೀಡಾಂಗಣದ ಮಾಡಬೇಕಾದ್ರೆ ಸುಮಾರು 5 ಕೋಟಿಯಷ್ಟು ಇದಕ್ಕೆ ವೆಚ್ಚ ತಗಲ್ಬೋದು ಅಂತ ಹೇಳುವಂಥ ಅಂದಿನ ನಮ್ಮ ನಿರೀಕ್ಷೆ ಇತ್ತು. ಭವಿಷ್ಯದ ಮುಂದೆ ಮುಂದೆ ಹೋದ ಹಾಗೇ ಇದರ ವೆಚ್ಚಗಳು ಕೂಡ ಹೆಚ್ಚಾಗಬಹುದು. ಎಷ್ಟು ಅನುದಾನ ಬಂದಿದೆ ಸರ್? ಈಗಾಗಲೇ ಸರ್ಕಾರದ ಅನುದಾನಗಳಿಗಿಂತಲೂ ಹೆಚ್ಚು ಜನರಿಂದ, ಅವರ ಸಹಕಾರದಿಂದ ಈ ಕೆಲಸ ಸುಮಾರು 1 ಕೋಟಿಯಷ್ಟು ಈಗಾಗಲೇ ಇಲ್ಲಿ ಕೆಲಸ ಆಗಿದೆ. ಈಗ ಸಾಮಾನ್ಯವಾಗಿ 1 ಕೋಟಿಯಷ್ಟು, ಯಾಕಂದರೆ ಈ ಮೈದಾನ ಆಗಬೇಕಾದ್ರೆ ಇದಕ್ಕೆ ಭಾಳಷ್ಟು ಮಣ್ಣನ್ನು ಹಾಕುವಂಥ ಕೆಲಸ ಆಗಿದೆ. ಅಂತೊಂದು 50 ಲಕ್ಷದಿಂದ ಸುಮಾರು 1 ಕೋಟಿಯ ಅಂದಾಜಿನಲ್ಲಿ ಈಗಾಗಲೇ ಈ ಗ್ರೌಂಡಿಗೆ ಹಣ ವಿನಿಯೋಗ ಆಗಿದೆ. 400 ಟ್ರ್ಯಾಕ್ ಬಹುಶಃ ಇದೇ ಇಲ್ಲಿ ಸುಳ್ಯ ತಾಲೂಕಿನಲ್ಲಿ ತಾಲೂಕಿನಲ್ಲೇ ಪಂಜದಲ್ಲಿ ಮಾತ್ರ ಇರುವಂಥದ್ದು. ಇದಕ್ಕೆ ಇಷ್ಟ ಆದಾಗ ಬಹುಶಃ ನಮಗೆ ಒಂದು ಮಂಗಳೂರು ಮಂಗಳವಾರ ಸ್ಟೇಡಿಯಂ ಆ ಕ್ರೀಡಾಂಗಣ ಬಿಟ್ಟರೆ ಪಂಜದ ಈ ಒಂದು ಕ್ರೀಡಾ
ಎಲ್ಲ ವ್ಯವಸ್ಥೆಗಳನ್ನು ಹೊಂದಿದ ಯೋಜನಾಬದ್ಧ ಕ್ರೀಡಾಂಗಣ ಕ್ರೀಡಾಳುಗಳಿಗೆ ತೆರೆದುಕೊಳ್ಳುವಂತೆ ಮಾಡಲು ಇನ್ನು ಸುಮಾರು ಅಂದಾಜು 2 ಕೋಟಿ ರೂಪಾಯಿನ ಅವಶ್ಯಕತೆ ಇದೆ. ಆದ್ದರಿಂದ ಕ್ರೀಡಾಭಿಮಾನಿಗಳ ಸಹಕಾರ ಅತ್ಯಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಗೆ ಸಹಕಾರ ನೀಡಲು ಬಯಸುವವರು ಕೈಜೋಡಿಸಬಹುದಾಗಿ ಕ್ರೀಡಾ ಸಮಿತಿ ತಿಳಿಸಿದೆ. ಒಟ್ಟಿನಲ್ಲಿ ಪಂಜದಲ್ಲಿ ನಿರ್ಮಾಣವಾಗಲಿರುವ ಬೃಹತ್ ಕ್ರೀಡಾಂಗಣ ಈ ಪ್ರದೇಶಕ್ಕೆ ಹಿರಿಮೆಯ ಗರಿ ಮೂಡಿಸಲಿದೆ. ಪ್ರಕಾಶ್ ಸುಬ್ರಹ್ಮಣ್ಯ, ದೈಜಿವರ್ಲ್ಡ್, 24/7.